ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ಮಣ್ಣಿನ ಋಣ ತೀರಿಸಲು ಸಾಧ್ಯವಿಲ್ಲ ಅಷ್ಟೊಂದು ಪ್ರಾಮುಖ್ಯತೆ ಮಣ್ಣಿನಲ್ಲಿ ಇದೆ ಜನ್ಮಕೊಟ್ಟ ತಾಯಿ ಹಾಗೂ ಭೂತಾಯಿಯ ಋಣವನ್ನ ಎಂದೆಂದಿಗೂ ತೀರಿಸಲಾಗಲ್ಲ ಯೋಧರು ದೇಶ ರಕ್ಷಣೆ ಮಾಡ್ತಾ ಇದ್ದು ದೇಶ ಬಿದ್ರೆ ನಾವೆಲ್ಲ ಅಸುರಕ್ಷಿತ ಎಂಬುದನ್ನ ಅರಿತು ಪ್ರಧಾನಿ ಮೋದಿ ಅವರು ದೇಶಕ್ಕೆ ಮಣ್ಣಿಗೆ ದೇಶ ಕಾಯುವ ಸೈನಿಕನಿಗೆ ಅನ್ನ ನೀಡುವ ರೈತನಿಗೆ ವಿಶೇಷ ಸ್ಥಾನಮಾನ ನೀಡ್ತಾ ಇದೆ ಸುಮಾರು 70 ವರ್ಷಗಳಿಂದ ದೇಶಕ್ಕೆ ಸಿಗದ ರಕ್ಷಣೆ ಹಾಗೂ ದೇಶದ ಬಗ್ಗೆ ಗೌರವ ಸೈನಿಕರಿಗೆ ರೈತರಿಗೆ ಸಿಗುವ ಗೌರವ ಅಪಾರವಾಗಿದೆ ಆ ನಿಟ್ಟಿನಲ್ಲಿ ಭಾರತ ಜಾಗತಿಕ ಮಟ್ಟದಲ್ಲಿ ಗುರುವಿನ ಸ್ಥಾನ ಪಡೆಯತಾ ಇದೆ ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ರಬಕವಿಯ ಶ್ರೀ ಶಂಕರಲಿಂಗ ದೇವಸ್ಥಾನ ಆವರಣದಲ್ಲಿ ಪದ್ಮಾವತಿ ಇಂಟರ್ನ್ಯಾಷನಲ್ ಪದವಿ ಪೂರ್ವ ಮಹಾವಿದ್ಯಾಲಯ ಮತ್ತು ಭಾರತ ಗ್ಯಾಸ್ ಸರ್ವಿಸ್ ಸೆಂಟರ್ ವತಿಯಿಂದ ನನ್ನದೇಶ ನನ್ನಮಂಡು ಕಾರ್ಯಕ್ರಮ ನಡೆಸಿದೆ ಜಿಲ್ಲಾ ಸಂಚಾಲಕರಾಗಿರುವಂತ ದೇಶಭಕ್ತರಾಗಿರುವಂತ ನಂದು ಗಾಯಕವಾಡ ಅವರಲ್ಲಿ ಹಾಗೂ ಕಾಲೇಜಿನ ಎನ್ಸಿಸಿ ಕ್ಯಾಂಪೇನ್ ಹಾಗೂ ಪದ್ಮಾವತಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಲ್ಲಿ ಅನಂತ ವಂದನೆಗಳು ಮೋದಿ ಹೈ ಟೂ ಮುಮ್ಕಿನ್ ಹೈ ಅನ್ನುವಂತ ಒಂದು ಮಾತನ್ನ ನಾವೆಲ್ಲ ಕೇಳ್ತೀವಿ ಅಂದ್ರೆ ಮೋದಿಜಿಯವರ ಆಧಾರ ಅಂತಂದ್ರೆ ಇದಿಲ್ಲ ಅಂತಲ್ಲ ದೇಶದ ಅಭಿವೃದ್ಧಿಗಾಗಿ ಎಲ್ಲವೂ ಕೂಡ ಆಗಿ ಹೋಗ್ತದೆ ಅನ್ನೋದು ಮೋದಿ ಆಧಾರ ಅಂತಂದ್ರೆ ಎಲ್ಲವೂ ನಮಗೆ ಸಾಧ್ಯತೆ ಮನೆಯೊಳಗೆ ತಂದೆ ತಾಯಿ ಆಧಾರ ಅಂದ್ರೆ ಸಾಕು ನಿಶ್ಚಿಂತ ಬಟ್ಟಿ ನೆತ್ತಿ ಏನದ ಎಲ್ಲವೂ ಆಗ್ತದೆ ಸಾಲಿ ಜೀವನ ಎಲ್ಲನೂ ಆಗ್ತದೆ ಹಂಗ ಮೋದಿ ಹೈ ಟು ಮುಮ್ಕಿನ್ ಹೈ ಅನ್ನುವಂತ ಮಾತನ್ನ ನೀವೆಲ್ಲ ಕೇಳ್ತಿರಲ್ಲ ಹಂಗ ಮೋದಿಯವರು ಯಾವುದೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರು ಅಂತಂದ್ರೆ ಅದಕ್ಕೊಂದು ಅರ್ಥ ಇದ್ದೇ ಇರುತ್ತೆ ಅಂತ ಮೋದಿಯವರು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅವರ ಆಧಾರ ಅಂತ ಹೇಳಿ ಈ ದೇಶದೊಳಗೆ ರಾಮ ಮಂದಿರ ನಿರ್ಮಾಣ ಆಗಕ್ಕೆ ಅವರ ಆಧಾರ ಅಂತ ಹೇಳಿ ರಾಮ ಮಂದಿರ ನಿರ್ಮಿಸಬೇಕನ್ನುವಂತ ಏನ 40 ವರ್ಷದಿಂದ ಬೇಡಿಕೆ ಇತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಟ ನಡೆದಿತ್ತು ಮೋದಿಯವರ ಆಧಾರ ಅಂತ ನಿರ್ಣಯ ಬಂತು ಅವರಿಲ್ಲದ ಇದೇ ನಿರ್ಣಯ ದಕ್ಕಿರಲಿಲ್ಲ ಆ ಮಂದಿರನ್ನು ಆಗ್ತಿರಲಿಲ್ಲ ಮೋದಿಯವರ ಆಧಾರ ಅಂತ ಹೇಳಿ ಕಾಶಿ ವಿಶ್ವನಾಥನ ಕಾರಿಡಾರ್ ನಿರ್ಮಾಣ ಆಗ್ತದೆ ಅಕಸ್ಮಾತ್ ಅವ್ರು ಇರಲಿಲ್ಲ ಅಂತಂದ್ರೆ ಅಲ್ಲಿ ಕಾಶಿ ವಿಶ್ವನಾಥನ ದೇವಸ್ಥಾನ ನೀವೆಲ್ಲ ಹುಡುಗರು ಹೋಗಿರಲಿಲ್ಲ ಗೊತ್ತಿಲ್ಲ ಒಂದ 400 ಬೇಡ 500 ಜನ ನಿಂತರು ಅಂತಂದ್ರೆ ಅದು ತುಂಬಿ ಹೋಗ್ತಿತ್ತು ಆ ಕಾಲನಿ ಒಳಗೆ ಒಂದ 500 ಜನ ಒಂದ 1000 ಜನ ಬರಾಕತ್ತರ ಅಂತಂದ್ರೆ ಇಡೀ ಕಾಲನಿನೇ ಬ್ಲಾಕ್ ಆಗೋದು ಕಾಶಿ ವಿಶ್ವನಾಥನ ಓಣಿ ಒಳಗೆ ಹಾದು ಬರಬೇಕಾದಾಗ ದೇವಸ್ಥಾನದ ರಸ್ತೆಯಲ್ಲಿ ಹಾದು ಬರುವಾಗ 1000 ಜನ ಬಂದ್ರೆ ಇಡೀ ದೇವಸ್ಥಾನದ ಏರಿಯಾ ಎಲ್ಲ ಬ್ಲಾಕ್ ಆಗಿ ಹೋಗೋದು ಅಲ್ಲಿ ವ್ಯಾಪಾರ ಮಾಡಕ್ ಆಗ್ತಿರ್ಲಿಲ್ಲ ಮಕ್ಕಳಿಗೆ ಚೆನ್ನಾಗಿ ಹಾದು ಹೋಗಕ್ ಆಗ್ತಿರ್ಲಿಲ್ಲ ದೂರಿನಿಂದ ಇಲ್ಲಿಂದ ಹೋಗೋರಿಗೆ ಬೇರೆ ಬೇರೆ ರಾಜ್ಯಗಳಿಂದ ಹೋದ ಜನರಿಗೆ ದೇವರ ದರ್ಶನ ಆಗ್ತಿರ್ಲಿಲ್ಲ ಧ್ಯಾನ ಮಾಡಕ್ ಆಗ್ತಿರ್ಲಿಲ್ಲ ಮೋದಿಜಿಯವರ ಆಧಾರ ಅಂತ ಹೇಳಿ ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರದ ಜನ ಸುರಕ್ಷಿತವಾಗದ ಮೋದಿಜಿಯವರ ಆಧಾರ ಅಂತ ಈ ದೇಶ ಸುರಕ್ಷಿತವಾಗದ ನಾವೆಲ್ಲ ಚೆನ್ನಾಗಿ ನಕ್ಕೋತೀವಿ ಮೋದಿಜಿಯವರ ಆಧಾರ ಅಂತ ಅಭಿನಂದನ ಪಾಕಿಸ್ತಾನದಾಗ ಹೋಗಿ ನಮ್ಮ ಪೈಲಟ್ ಹೋಗಿ ಅಭಿನಂದನ್ ಬಿದ್ದರೂ ಕೂಡ ಅಲ್ಲಿ ಪಾರ್ಲಿಮೆಂಟ್ ಒಳಗೆ ವಿರೋಧ ಪಕ್ಷದ ನಾಯಕನೇ ಹೇಳ್ದ ಇವತ್ತಿಂದ ಇವತ್ತ ಅಭಿನಂದನ್ ಭಾರತ ದೇಶಕ್ಕೆ ವಾಪಸ್ ಕಳಿಸ್ರಿ ಇಲ್ಲಾಂದ್ರೆ ಮೋದಿಜಿಯವ್ರು ನಮ್ಮಲ್ಲಿ ಅಟ್ಯಾಕ್ ಮಾಡುವಂತ ಸರ್ಜಿಕಲ್ ಸ್ಟ್ರೈಕ್ ಮತ್ತ ಹೆಣಗಾರ ಅಂತ ಅನ್ನುವಂತ ಮಾತನ್ನ ಅಲ್ಲಿ ಹೇಳಿದ್ರು ಅದಕ್ಕಾಗಿ ಮೋದಿಜಿಯವರು ಯಾವ್ದ ಯೋಜನೆ ಹಾಕಿದ್ರ ಏನೇ ಮಾಡಿದ್ರು ದೇಶದ ಕಲ್ಯಾಣಕ್ಕಾಗಿ ಮಾಡ್ತಾರೆ ಅವ್ರು ನಮ್ಮ ದೇಶಕ್ಕೆ ಅಪರೂಪದ ವ್ಯಕ್ತಿ ಅಪರೂಪವಾಗಿ ಸಿಕ್ತಾರ ಹೇಳ್ತಾನಲ್ಲ ಭಗವಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಅಭ್ಯುತ್ಥಾನ ಧರ್ಮಸ್ಯ ತದಾತ್ಮಾನ ಸೃಜಾಮ್ಯಹಂ ದೇಶಕ್ಕೆ ಯಾವಾಗ ಯಾವಾಗ ಹಾನಿಯಾಗುವಂತ ಪ್ರಸಂಗ ಬರ್ತದೆ ಧರ್ಮಕ್ಕೆ ಯಾವಾಗ ಯಾವಾಗ ಗ್ಲಾನಿಯಾಗುವಂತ ಧರ್ಮಕ್ಕೆ ದ್ರೋಹ ಮಾಡುವಂತ ಪ್ರಸಂಗ ಬರ್ತಿರ್ತಾವಲ್ಲ ಅವಾಗ ನಾನೇ ಅವತಾರ ಎತ್ತಿ ಬರ್ತೀನಿ ಅನ್ನುವಂತ ಮಾತು ಕೃಷ್ಣ ಪರಮಾತ್ಮ ಹೇಳ್ತಲ್ಲ ಧರ್ಮ ರಕ್ಷಣೆಗೆ ಹಂಗ ದೇಶ ರಕ್ಷಣೆಗಾಗಿ ಮೋದಿಯವರ ಅದಾರಂತೇಳಿ ನಾವೆಲ್ಲ ಈ ಚಂದ ಗದೀವಿ ನಗನಗತ ಅದೀವಿ ಆರ್ಥಿಕವಾಗಿಯೂ ಕೂಡ ನಾವೆಲ್ಲ ಸಮೃದ್ಧಿ ಅದೀವಿ ಅವ್ರು ಇರಲಿಲ್ಲ ಅಂತಂದ್ರೆ ಏನೂ ಇಲ್ಲ ಅನ್ನುವಂತ ಮಾತನ್ನ ನಾವೆಲ್ಲರೂ ಕೂಡ ಚೆನ್ನಾಗಿ ಅರ್ಥೈಸ್ಕೊಳ್ಳೋಣ ತಿಳ್ಕೊಳ್ಳೋಣ ಭಾರತ ದೇಶ ಇವತ್ತು ಸಮೃದ್ಧಿ ಅದ ಇಡೀ ಜಗತ್ತೇ ನಮ್ಮನ್ನ ಕೊಂಡಾಡ್ತದ ನಮ್ಮ ದೇಶವನ್ನ ಕೊಂಡಾಡ್ತದ ನಮ್ಮ ದೇಶಕ್ಕೊಂದು ಗೌರವ ಕೊಟ್ಟದ ಅಂತಂದ್ರೆ ಅವರು ಪವರ್ಫುಲ್ ವ್ಯಕ್ತಿ ಅದಾರ ಅಂತ ಹೇಳಿ ಹೇಳೋದನ್ನುವಂತ ಮಾತನ್ನ ನಾವೆಲ್ಲರೂ ತಿಳ್ಕೊಳ್ಳೋಣ ಈ ಒಂದು ಕಾರ್ಯಕ್ರಮ ನಮ್ಮ ದೇಶದ ಕಲ್ಯಾಣಕ್ಕಾಗಿ ನಮ್ಮ ಇಡೀ ಭಾರತ ದೇಶದ ಮಣ್ಣಿಗೆ ಭೂತಾಯಿಗೆ ಗೌರವ ಕೊಡುವಂತ ಕಾರ್ಯಕ್ರಮವನ್ನ ಮೇಲಿ ಮಾಟಿ ಮೇರ ದೇಶ ಅನ್ನುವಂತ ಒಂದು ಪವಿತ್ರವಾಗಿರುವಂತಹ ಕಾರ್ಯಕ್ರಮವನ್ನ
ಮೋದಿ ಕಾರ್ಯಕ್ರಮ ನಾವೆಲ್ಲ ಭಾಗವಹಿಸಿದೀವಿ ಈ ದೇಶ ಹಾಗೆ ಕಲ್ಯಾಣ ಆರ್ಥಿಕವಾಗಿ ಅಭಿವೃದ್ಧಿ ಸಾಗ್ತಾ ಹೋಗ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಮಾತ್ರ ನಮಗೆ ಇದೇ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಶಿವಶಂಕರ್ ಮಹಾಸ್ವಾಮಿಜಿಗಳು ಶಾಸಕ ಸಿದ್ದು ಸವದಿ ನಂದು ಗಾಯಕವಾಡ ದರೆಪ ಉಳ್ಳಾಗಡ್ಡಿ ಸಂಜಯ್ ತೆಗ್ಗಿ ರವಿಗಡಾದ ರವಿ ಜುಮಕಂಡಿ ಸಂಜಯ್ ತೇರಿ ಡಾಕ್ಟರ್ ಅಭಿನಂದನ್ ಡೋರ್ಲೆ ಡಾಕ್ಟರ್ ವಿನೋದ್ ಮೈತ್ರಿ ಪ್ರವೀಣ್ ಹಜಾರೆ ಬಸವರಾಜ್ ಅಮ್ಮಲಿಕಿಮಠ ಪ್ರಾಚಾರ್ಯರು ಶ್ರೀ ಶಲ್ಕುಂಬಾರ್ ಸುರೇಶ್ ಆಕಿವಾಡ್ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ